ನಮಸ್ಕಾರ ವೀಕ್ಷಕರೆ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವೇನಿಯೇ. ಕರ್ನಾಟಕ ರಾಜ್ಯ ನೇಗಿಲ ಯೋಗಿ ರೈತ ಸಂಘಟನೆಯಿಂದ ರೈತ ಹುತಾತ್ಮ ದಿನಾಚರಣೆ. 42 ವರ್ಷಗಳ ಹಿಂದೆ ರೈತರು ಸೇರಿಕೊಂಡು ರೈತ ಚಳುವಳಿ ಮಾಡುವಂತಹ ಸಂದರ್ಭದಲ್ಲಿ ಆಗಿನ ಸರ್ಕಾರ ಪೊಲೀಸರಿಂದ ಹಲ್ಲೆ ಮಾಡಿಸಿದ್ದರು. ಅಂತಹ ಸಂದರ್ಭದಲ್ಲಿ ನೂರಾರು ರೈತರು ಮರಣ ಹೊಂದಿದ್ದರು. ಆದ್ದರಿಂದ ಜುಲೈ 21ನ್ನು ರೈತ ಹುತಾತ್ಮ ದಿನಾಚರಣೆಯನ್ನಾಗಿ ಕರ್ನಾಟಕ ರಾಜ್ಯ ನೇಗಿಲ ಯೋಗಿ ರೈತ ಸಂಘಟನೆಯಿಂದ ಮಾಡಲಾಗುತ್ತದೆ. ಎಸ್ ವೀಕ್ಷಕರೇ, ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ರೈತರ ಸಲುವಾಗಿ ಪ್ರಾಣ ಬಿಟ್ಟ ರೈತರನ್ನ ನೆನೆಯುತ್ತಾ ಕಿತ್ತೂರಿನ ರಾಜಯೋಗೀಂದ್ರ ಮಡಿವಾಳ ಕಲ್ಮಠ ಮಹಾಸ್ವಾಮೀಜಿ ಹಾಗೂ ಹುಲಿಕಟ್ಟಿಯ ಲಿಂಗಾನಂದ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಹಾಗೂ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಗೆ ಹಾರ ಹಾಕುವುದರ ಮೂಲಕ ರೈತ ಹುತಾತ್ಮ ದಿನಾಚರಣೆಯನ್ನ ಮಾಡಲಾಯಿತು. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ನೇಗಿಲ ಯೋಗಿ ರಾಜ್ಯ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತ ಭಾರತದಲ್ಲಿ ರೈತ ಗೀತೆ ಹಾಡುವುದರ ಮೂಲಕ ಕಾರ್ಯಕ್ರಮ ಆರಂಭಿಸಲಾಯಿತು. ಹಾಗೆಯೇ ಇದೇ ಸಂದರ್ಭದಲ್ಲಿ ರೈತ ಚಳುವಳಿಯಲ್ಲಿ ಮಡಿದ ರೈತರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ನಾಸೀರ್ ಭಾಗ್ವಾನ್, ಬಸವಂತಪ್ಪ ಹರುಗೊಪ್ಪ, ರೈತ ಮುಖಂಡರು ಬಸವರಾಜ್ ಮೊಕಾಶಿ, ನೇಗಿಲ ಯೋಗಿ ರಾಜ್ಯ ರೈತ ಸಂಘಟನೆಯ ಕಾರ್ಯಾಧ್ಯಕ್ಷರು ಚನ್ನಪ್ಪ ಗಣಾಚಾರಿ, ಭಾಗ್ಯಶ್ರೀ ಹನುಬಾರ, ನೀಲವ್ವ ಶಿಂತ್ರಿ ಸೇರಿದಂತೆ ಇನ್ನು ಹಲವು ಮುಖಂಡರು ಉಪಸ್ಥಿತರಿದ್ದರು. ಅದಕ್ಕೆ ಅದನ್ನು ಆಸ್ಪದ ಮಾಡಕ್ ಹೋಗ್ಬೇಡ್ರಿ, ದೇವರು ಸರಿಯಾಗಿ ಈ ಫ್ಯಾಕ್ಟರಿ ನಡೆಸೋಣ ಎಲ್ಲರೂ ಕೂಡಿ. ನಾವೇನು ತಪ್ಪು ಮಾಡಿದ್ರೆ ನಮ್ಮ ಎದಿಬೇಕು ಹಿಡಿದು ಕೇಳ್ರಿ. ನಾ ಅದಕ್ಕೆಲ್ಲ ಸೊಪ್ಪು ಹಾಕೋದಿಲ್ಲ. ಅವ್ರು ಬರ್ತಾರೆ, ನಾ ಮನೆ ಚಾವಿನ ಮುಗಿದು ಬಿಟ್ಟೆ ಅವ್ರಿಗೆ. ಅಲ್ಲಲ್ಲ, ನಾ ಹೇಳಬೇಕಾಗೈತಿ ಮಾತಂದರೆ ನಾವು ಹೇಳಬೇಕು. ಇನ್ನೊಮ್ಮೆ ಸರಿಯಾಗಿ ನಡೆಸುವಂಥ ವ್ಯವಸ್ಥೆ ನೀವೆಲ್ಲ ಸಹಕಾರ ಮಾಡಿದರೆ ಮಾಡೋಣ ಅಂತ ಹೇಳ್ತಾ, ಇವತ್ತು ನಮ್ಮ ರುದ್ರಪ್ಪಣ್ಣ ಮಕಾಶಿ ಅವ್ರದ್ದು ಪುತ್ಲಿ ಬಗ್ಗೆ ಒಂದು ಮನವಿ ಅಂತ ಕೊಟ್ಟಾರೆ. ಈಗಾಗಲೇ ಜನರಲ್ ಬಾಡಿ ಮೀಟಿಂಗ್ನಾಗ ಅದನ್ನು ನಾವು ಪ್ರಸ್ತಾವನೆ ಮಾಡಿದ್ದೆವು. ಅವ್ರು ಬಂದು ನನಗೆ ಒಂದು ಅರ್ಜಿ ಕೊಟ್ಟಾಗ ಪ್ರಸ್ತಾವನೆ ಮಾಡಿದೆವು. ಈಗ ನಮ್ಮ ಬೋರ್ಡ್ ಮೀಟಿಂಗ್ನಾಗ ಟರಾವ್ ಮಾಡಿ ಅದು ಮುಂದೆ ಬರುವಂಥ ದಿವಸದಾಗ ಮಾಡುವಂಥ ವಿಚಾರ ಮಾಡಿ ಅದನ್ನು ಒಂದು ಕ್ರಮ ತಗೋತೇವೆ ಅಂತೇಳಿ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೇವೆ. ನಮಗೂ ಹೆಮ್ಮೆ ಐತಿ. ಅಂಥವ್ರದ್ದು ಒಂದು ಪುತ್ಲಿ ಇಲ್ಲಿ ಮಾಡಾಗೋದ್ರಿಂದ ನಮ್ಮ ರೈತರಿಗೆ ಒಂದು ಆದರ್ಶವಾದಂಥ ಒಂದು ಶಕ್ತಿ ಬೆಳೀತೈತಿ. ಮತ್ತು ನಮ್ಮ ರುದ್ರಪ್ಪಣ್ಣವ್ರು ಇಂಥವ್ರಿದ್ರು, ನಾವು ಹಂಗಾಗಬೇಕು, ಅವ್ರಂಗೆ ನಾವು ರೈತರು ಹಿಂಗೆ ಇರಬೇಕು ಮಾಡಬೇಕು ಅನ್ನೋವಂಥದ್ದು ಒಂದು ಮನಸ್ಸು ಬೆಳೀತೈತೆ ನಮ್ಮ ರೈತರಲ್ಲಿ. ಮುಂದೆ ಬರುವಂಥ ದಿವಸದಾಗ ನಮ್ಮ ಟರಾವ್ ಮಾಡಿಕೊಂಡು ನಮ್ಮ ಮೀಟಿಂಗ್ನಾಗ ಇಟ್ಕೊಂಡು ಅದಕ್ಕೊಂದು ಚಾಲನೆ ಕೊಡ್ತೇವೆ ಅಂತ ತಮ್ಮಲ್ಲಿ ಹೇಳ್ಕೊಳ್ತು. ಮತ್ತು ವೇಳೆನೂ ಭಾಳ ಆಗೈತಿ, ನಾವೂ ಏನು ಮಾತಾಡೋದಿಲ್ಲ. ಇನ್ನು ಬರುವಂಥ ದಿವಸದಾಗ ನಮ್ಮ ಕಾಪ್ ಹಚ್ಚಿರಿ, ಬಿಲ್ಲು ಕೊಡ್ತೇವೆ, ಬಿಲ್ಲಿಗಾಗಿ ಯಾವುದೂ ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, ಇವತ್ತು ನಮ್ಮನ್ನು ಕರೆಸಿ ಇಲ್ಲೇ ನಾವೆಲ್ಲ ಸತ್ಕಾರ ಮಾಡಿ ತಮ್ಮೆಲ್ಲ ನೇಗಿಲುಳಿ ಎಲ್ಲ ನಮ್ಮ ರಾಜ್ಯದ ರೈತರು ನಮಸ್ಕರಿಸುತ್ತ, ಇವತ್ತಿನ ದಿವಸ ಏನು ಕಳೆದ 42 ವರ್ಷದ ಹಿಂದ್ಗಡೆ ಏನು ನಮ್ಮ ರೈತರ ಮೇಲೆ ಏನು ಪೊಲೀಸರ ಮುಖಾಂತರ ಸರ್ಕಾರ ಏನು ಗೋಲಿಬಾರ್ ಮಾಡಿತ್ತು, ನಮ್ಮ ರೈತರನ್ನೇನು ಅವರು 153-60 ಜನನೇ ನಮ್ಮ ರೈತರನ್ನ ಗುಂಡು ಹಾಕಿ ಕೊಂದಿದ್ರಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ರೈತರು ಒಂದು ಜುಲೈ 21 ರೈತ ಹುತಾತ್ಮದ ದಿನಾಚರಣೆ ಅನ್ನೋ ಒಂದು ಚಾಲು ಮಾಡಿರು ನಮ್ಮ ಹಳಿ ನಮ್ಮ ಹಿರಿಯ ಮುಖಂಡರು. ಅವತ್ತಿನಿಂದ ಇವತ್ತಿನವರೆಗೂ ಆ ನಮ್ಮ ರೈತ ಜುಲೈ 21 ರೈತ ಹುತಾತ್ಮ ದಿನಾಚರಣೆಯನ್ನು ನಾವು ಎಲ್ಲ ರೈತರು ಒಗ್ಗೂಡಿ ನಮ್ಮ ರಾಜ್ಯ ನಮ್ಮ ದೇಶ ತುಂಬ ನಾವು ಆಚರಣೆ ಅಂತೇಳಿ ಒಂದು ನಿಮಿತ್ತ ನಾವು ಚಾಲು ಮಾಡಿದ್ವು. ಇವತ್ತಿನ ನಿಮಿತ್ತ ಇನ್ನೊಂದು ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಒಳ್ಳೆ ಆಡಳಿತ ಕೊಟ್ಟಂಥ ಮತ್ತು ಉತ್ತರ ಕರ್ನಾಟಕ ಬಲಿಷ್ಠ ಘೋಷಿಸಿದಂಥ ನಂಜುನಸ್ವಾಮಿ ಜೋಡಿ ಒಡನಾಡಿ ಆದಂಥ ನಮ್ಮ ರುದ್ರಪ್ಪಣ್ಣ ಮೊಕಾಶಿ ಅನ್ನೋರು ಇಲ್ಲಿ ಒಳ್ಳೆ ಆಡಳಿತ ಕೊಟ್ಟಾರೆ. 92-2 ಅವರು ಅಧ್ಯಕ್ಷ ಇದ್ದಾಗ ಕಬ್ಬಿನ ಬಿಲ್ಲನ್ನು ಹೆಚ್ಚಿಗೆ ಕೊಟ್ಟು ಮತ್ತು ಸಾಲವನ್ನು ಹರಿದು FD ಇಡುವಂಥ ಒಂದು ಕಾರ್ಯ ಆಗಿತ್ತು ಆಗಿನ ಟೈಮ್ದಾಗ. ಅಂಥ ಒಳ್ಳೆ ವ್ಯಕ್ತಿ ಒಂದು ಈ ಫ್ಯಾಕ್ಟ್ರಿ ಒಂದು ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಇವತ್ತು ಆಡಳಿತ ಮಂಡಳಿ ಅಧ್ಯಕ್ಷ ಆದಂಥ ನಾಸೀರ್ ಭಾಗ್ವಾನ್ ಅವರಿಗೆ ನಾವೊಂದು ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ಮನವಿಯನ್ನು ಸಲ್ಲಿಸೋದಾದವು. ಯಾಕಂದರೆ ಅಂಥವ್ರು ಈ ಮೂರ್ತಿ ಒಂದು ಇಲ್ಲಿ ಪ್ರತಿಷ್ಠಾಪನೆ ಆತಂದ್ರೆ ಈ ನಮ್ಮ ಫ್ಯಾಕ್ಟ್ರಿ ಅಳಿ ಉಳಿಯುವ ಸಂಬಂಧ ಇದು ಇಲ್ಲಿ ಸುತ್ತಮುತ್ತಲಿನ ನಮ್ಮ 3-4 ತಾಲೂಕಿನ ರೈತನ ಅಳಿ ಉಳಿಯುವ ಸಂಬಂಧ. ಯಾಕಂದರೆ ಇದು ಒಂದು ನಮ್ಮ ರಾಜ್ಯದಾಗ ಐತಿಹಾಸಿಕ ಒಂದಂಥ ಫ್ಯಾಕ್ಟ್ರಿ ಐತಿ. ಅದ್ರ ನಿಮಿತ್ತವಾಗಿ ಇವತ್ತು ಜುಲೈ 21 ನಿಮಿತ್ತ ಮತ್ತು ಹುತಾತ್ಮದ ದಿನಾಚರಣೆ ನಿಮಿತ್ತ ಮತ್ತು ಎರಡೂ ಕೂಡಿ ಇವತ್ತೊಂದು ಮನವಿನೂ ಸಲ್ಲಿಸಿ ಒಂದು ಹುತಾತ್ಮದ ದಿನಾಚರಣೆಯನ್ನು ನಮ್ಮ ಎಲ್ಲ ರೈತರ ಸಮ್ಮುಖದಲ್ಲಿ ಆಚರಣೆ ಮಾಡುವಂಥ ಒಂದು